ನರೇಂದ್ರ ಮೋದಿಜಿ ಮುಸ್ಲಿಮರ ವಿರೋಧಿ ನರೇಂದ್ರ ಮೋದಿಜಿ ಕ್ರಿಶ್ಚನರ ವಿರೋಧಿ ನರೇಂದ್ರ ಮೋದಿಜಿ ಕೋಮ್ವಾದಿ ಹೀಗಂತ ಹಸಿ ಹಸಿ ಸುಳ್ಗಳು ಹೇಳ್ಕೊಂಡು ಬಂದರು ಧರ್ಮ ಮತದ ಮೂಲಕ ಭಾರತವನ್ನು ಹೊಡೆಯೋಕ್ಕೆ ಹೊಟ್ರು ಹಾಗೆ ಮಾಡಿದವರು ಹೊರಗಿಂದ ಬಂದವರಲ್ಲ ಒಳ್ಗಿದ್ದವ್ರೆ ಒಬ್ಬ ಪ್ರಧಾನಿ ಅಭ್ಯರ್ಥಿ ಫಾರಿನ್ನಲ್ಲಿ ಕೂತ್ಕೊಂಡು ಹೇಳ್ತಾನೆ ಭಾರತದಲ್ಲಿ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಅಂತ ಆದರೆ ಈ ದೇಶದಲ್ಲಿ ಅವರದ್ದೇ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನಿಜವಾಗಿ ನೋಡೋದಾದರೆ ಮೋದಿಜಿ ಸರ್ಕಾರ ಬಂದ ಮೇಲೇ ಅಲ್ಪಸಂಖ್ಯಾತರಿಗೆ ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ನಿರ್ಮಲಾ ಸೀತಾರಾಮನ್ ಜಿ ಟ್ವೆಂಟಿ ಸಭೆಯಲ್ಲಿ ಇದಕ್ಕೆ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದಾರೆ ಆದರೆ ನಮ್ಮೊಳಗೆ ಇರುವ ಕೆಲ ಶಕುನಿಗಳನ್ನು ಸರಿ ಮಾಡೋದಕ್ಕೆ ಬಹಳನೇ ಕಷ್ಟ ಇದೆ ಇಷ್ಟು ದಿನ ಮುಸ್ಲಿಮರಾಯಿತು ಈಗ ಕ್ರಿಶ್ಚಿಯನರನ್ನು ಪ್ರಧಾನಿ ಮೋದಿಯವರ ವಿರುದ್ಧ ಎತ್ತಿಕಟ್ಟೋಕ್ಕೆ ಹೊರಟಿದ್ದಾರೆ ಏಪ್ರಿಲ್ ಒಂಬತ್ತನೇ ತಾರೀಕು ಈಸ್ಟರ್ ಆ ಭಾನುವಾರ ಸಂಜೆ ನಮ್ಮ ಪ್ರಧಾನಿ ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಕೇವಲ ಹಿಂದೂಗಳ ಅಲ್ಲ ಈ ದೇಶದ ಪ್ರಧಾನಿಯಾಗಿ ಮೋದಿ ಅವರು ಡೆಲ್ಲಿಯ ಪ್ರತಿಷ್ಠಿತ ಚರ್ಚ್ಗೆ ಭೇಟಿ ಕೊಟ್ಟಿದ್ದರು ಸಂಜೆ ಕೆಲ ಕಾಲ ಕರ್ನಾಟ್ ಪ್ಲೇಸ್ನಲ್ಲಿರುವ ಸೇಕ್ರೆಡ್ ಹಾರ್ಟ್ ಚರ್ಚ್ನಲ್ಲಿ ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡರು ನಾನು ಕೂಡ ಆ ವಿಡಿಯೋವನ್ನು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿದ್ದೆ ಇದು ತುಂಬ ಖುಷಿ ಪಡುವ ವಿಚಾರ ದೇಶದ ಪ್ರಧಾನಿ ಸ್ಥಾನದಲ್ಲಿರುವ ಮೋದಿ ತಾರತಮ್ಯ ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣೋದು ಹೆಮ್ಮೆಯ ವಿಚಾರ ಆದರೆ ಅದು ಕೆಲವರ ಕಣ್ಣು ಕುಕ್ಕಿಸಿದೆ ಕೆಲವರಿಗೆ ಅದನ್ನು ಸಹಿಸಿಕೊಳ್ಳೋಕೆ ಇಲ್ಲ ಮೋದಿಯವರನ್ನು ಮುಸ್ಲಿಮರು ಕ್ರಿಶ್ಚನರು ಮೆಚ್ಕೊಂಡ್ರೆ ಇವರಿಗೆ ವೋಟ್ ಹಾಕೋರು ಯಾರು ಇಷ್ಟು ವರ್ಷ ದೇಶವನ್ನು ಒಡೆದು ರಾಜಕೀಯ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂತೆ ಆಗ್ಬಿಡುತ್ತೆ ಅದಕ್ಕೆ ಈಗ ಈ ವಿಷಯವನ್ನು ಇಟ್ಕೊಂಡು ಅವರ ಬಗ್ಗೆ ವ್ಯಂಗ್ಯ ಆಡೋಕ್ಕೆ ಶುರು ಮಾಡಿದ್ದಾರೆ ಕೇರಳದ ಸಿ ಎಂ ಪಿನ್ರಾಯ್ ವಿಜಯನ್ ಪಾಪ ತುಂಬ ಹುರ್ಕೊಂಡಂತೆ ಕಾಣಿಸ್ತಾ ಇದೆ ಪಿನ್ರಾಯ್ ವಿಜಯನ್ ಕೇರಳದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ದೇಶದ ಪ್ರಧಾನಿ ಡೆಲ್ಲಿಯಲ್ಲಿ ಪ್ರಸಿದ್ಧ ಕ್ರಿಶ್ಚಿಯನ್ ಚರ್ಚ್ಗೆ ಭೇಟಿ ನೀಡಿದರು ತಮ್ಮ ಹಿಂದಿನ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಂಡ್ರೆ ಒಳ್ಳೆಯದು ಆದರೆ ಇದು ಸಾಧ್ಯವಾ ಒಮ್ಮೆ ರುಚಿ ಸಿಕ್ಕ ಹುಲಿ ತನ್ನ ನಿಲುವನ್ನು ಬದಲಾಯಿಸುತ್ತಾ ಬೇರೆ ದಾರಿಯಲ್ಲಿ ಸಾಗುತ್ತಾ ಇದರ ಜೊತೆಗೆ ಕೇರಳದಲ್ಲಿ ಕೂಡ ಜನತಾ ಪಕ್ಷದವರು ಚರ್ಚಿಗೆ ಹೋಗಿ ಬರ್ತಾ ಇದ್ದಾರೆ ಆದರೆ ಕೇರಳದಿಂದ ಹೊರಗಡೆ ಕ್ರಿಶ್ಚಿಯನ್ನರ ಬೇಟೆ ಆಗ್ತಾ ಇದೆ ಇದು ಕೇರಳದ ಸಿ ಎಂ ಹೇಳಿಕೆ ಅಂದರೆ ಬಿ ಜೆ ಪಿ ನರೇಂದ್ರ ಮೋದಿ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರ ವಿರೋಧಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಬೇಕು ಇದರಿಂದ ತಾವು ಲಾಭ ಮಾಡಿಕೊಳ್ಬೇಕು ಇದೇ ಅವರ ಉದ್ದೇಶ ಬ್ರಿಟಿಷರು ನೂರಾರು ವರ್ಷ ಈ ದೇಶವನ್ನು ಒಡೆದು ಆಳಿದ್ರು ಇವತ್ತು ಇಂತಹ ರಾಜಕಾರಣಿಗಳು ಧರ್ಮ ಮತದ ಹೆಸರಲ್ಲಿ ನಮ್ಮನ್ನು ಒಡೆದು ಆಳೋಕೆ ಹೊರಟಿದ್ದಾರೆ ನಾವು ಒಗ್ಗಟ್ಟಾಗಿರೋಣ ಇಂತಹ ಎಷ್ಟು ಜನ ಬಂದರೂ ಕೂಡ ಈ ದೇಶವನ್ನು ಧರ್ಮ ಮತದ ಹೆಸರಲ್ಲಿ ತುಂಡು ಮಾಡೋಕ್ಕೆ ಆಗೋದಿಲ್ಲ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಹಿಂದುಗಳ ಪ್ರಧಾನಿ ಅಲ್ಲ ಈ ದೇಶದ ಪ್ರಧಾನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ